ಇನ್ನು ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಬಿಜೆಪಿ ಸೇರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ರಾಜಕೀಯ ಧ್ರುವೀಕರಣ ಆಗ್ತಿರೋದು ಕಾಣ್ತಾ ಇದೆ. ಜಿಟಿಡಿ ಯಾವಾಗ ಬೇಕಾದರೂ ಬಿಜೆಪಿಗೆ ಬರಬಹುದು. ಬೆಂಗಳೂರಿನಲ್ಲಿ ಸಚಿವ ಅಶ್ವಥ್ ನಾರಾಯಣ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಿಟಿಡಿ ಸೇರ್ಪಡೆ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಕೇವಲ ಜೆಡಿಎಸ್ ಅವರು ಮಾತ್ರ ಬರಬೇಕು ಅಂತ ಇಲ್ಲ, ನಮ್ಮ ಸಿದ್ಧಾಂತ ಅಭಿವೃದ್ಧಿ ಕೆಲಸವನ್ನು ಒಪ್ಪಿ ಯಾರು ಬೇಕಾದರೂ ಬರಲಿ ಅಂತ ಹೇಳಿಕೆ ನೀಡಿದರು. ಮುಖ್ಯವಾಗಿ ಯಾರ್ಯಾರು ಬರ್ತಾರೆ, ಎಲ್ಲಿ ಬರ್ತಾರೆ, ಬರ್ತಾರೆ ಸೇರೋಂಥದ್ದನ್ನ ಡೈನಮಿಕ್ ಪ್ರೊಸೆಸ್ ಮತ್ತು ಒಂದು ನ್ಯಾಷನಲ್ ಪಾರ್ಟಿ ಉತ್ತಮವಾಗಿರುವಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ನಾವು ಸಂತೋಷದಿಂದ ಸ್ವಾಗತಿಸೋಕ್ಕೆ ನಾವು ತಯಾರಿದ್ದೀವಿ. ನಮ್ಮ ವಿಚಾರದಲ್ಲಿ ನಮ್ಮ ವರಿಷ್ಠರು ಪಕ್ಷದ ವರಿಷ್ಠರು ನಿರ್ಣಯವನ್ನು ಮಾಡ್ತಾರೆ. ಹಾಗಾಗಿ ಈ ಒಂದು ಧ್ರುವೀಕರಣ ಕನ್ಸಲ್ಟೇಷನ್ ಪಕ್ಷಗಳು ಆಗುವಂಥದ್ದು ಇರ್ತದೆ, ಅದು ಆಗುವಂಥದ್ದು ಕಾಲಕ್ರಮೇಣ ಆಗುವಂಥದ್ದಾಗುತ್ತೆ. ಸೂಕ್ತವಾದ ಕಾಲದಲ್ಲಿ ಆಯಾ ಸಂಬಂಧಪಟ್ಟ ವ್ಯಕ್ತಿಗಳು ಸೂಕ್ತವಾದಂಥ ನಿರ್ಧಾರಗಳು ತಗೊಳ್ತದೆ. ಪೂರ್ವರಿಗೆ ಹೇಳ್ತೇವೆ, ನಾವೇನು ನಿರ್ಧಾರ ಒತ್ತಾಯ ಮಾಡಲಿಕ್ಕೆ ಆಗಲ್ಲ. ಇವತ್ತು ಸ್ಥಿರವಾದ ಸರ್ಕಾರ ಇದೆ, ಸುಭದ್ರವ ಸರ್ಕಾರ ಆಗಿದೆ, ಎಲ್ಲ ರೀತಿಯಾದಂಥ ವಿಚಾರ ಇದೆ. ಪ್ರತಿಪಕ್ಷಗಳು ಸಹಕಾರ ಕೊಟ್ಟಿದ್ದಾರೆ, ಪ್ರತಿಪಕ್ಷಗಳು ಅವರೇ ಸಹ ಹೇಳಿದ್ದಾರೆ ಈ ಸರ್ಕಾರ ಸಂಪೂರ್ಣ ಅವಧಿಯಾಗಿರಬೇಕು, ನಮ್ಮ ಸಹಕಾರ ಇದೆ ಅನ್ನೋದನ್ನ ಎರಡೂ ಪಕ್ಷ ಕಾಂಗ್ರೆಸ್ ಪಕ್ಷನೂ ಹೇಳಿದ್ದಾರೆ, ಜೆ ಡಿ ಎಸ್ ಅವರು ಹೇಳಿದ್ದಾರೆ. ಹಾಗಾಗಿ ಈ ಸಮಸ್ಯೆ ಏನು ಪ್ರಶ್ನೆ ಬರೋಲ್ಲ. ಇವತ್ತು ಒತ್ತಾಯದ ಪೂರ್ವಕವಾಗಿ ನಡೆಯುವಂಥದ್ದು ಯಾವುದೂ ಇಲ್ಲ. ಅವರವರ ಅವಶ್ಯಕತೆ ಆದ್ಯತೆ ಅವರ ಚಿಂತನೆ ಆಧಾರಿತವಾಗಿ ನಿರ್ಣಯ ಆಗುವಂಥದ್ದಾಗುತ್ತೆ. ಮುಖ್ಯವಾಗಿ ಯಾರ್ಯಾರು ಬರ್ತಾರೆ, ಎಲ್ಲಿ